Swami! Swami! Swami, innu edilva? Malakkoladik bido papa maguge, avan innu chikkavunu. Sobardotto, neenu kuda taduvaage yeltiyala sino. Ma, ivattu mangalavara. Late agidre homework yaru madavaru? Makkalna preeti madokku ondu miti irutte. Innu avanu magu alla. 9 ವರ್ಷ ಆಗಿದೆ ಅವನಿಗೆ. 9 ವರ್ಷ. ಯಾ ತಕ್ಷಣ ಕಾಲಿನ ಮೂರ್ತಿಗೆ ಹೋಗಲಿರ್ತೀರ? ನೀವು ಈ ಹಾಲು ಜೀವ ಇಲ್ದಿರೋ ಮೂರ್ತಿಗೆ ಪೂಜೆ ಯಾಕೆ ಮಾಡ್ತೀರಾ? ಮೂರ್ಖರ ಏನಾವುಗಳು ಮಾತಾಡ್ತವ ಇಲ್ಲ, ಏನವುಗಳು ನೋಡುತ್ತವ ಇಲ್ಲ, ಅವುಗಳು ಆಶೀರ್ವಾದ ಮಾಡುತ್ತವ ಇಲ್ಲ, ಅವುಗಳು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತವ ಇಲ್ಲ? ಯಾಕೆ ಯಾಕೆ ಅಂದ್ರೆ ಅವಕ್ಕೆ ಜೀವ ಇಲ್ಲ. ಯಾವಾಗ ಮೊಹಮ್ಮದ್ ಗಜನಿ ಆ ಜೀವ ಇಲ್ಲದೆ ಇರೋ ಮೂರ್ತಿಗಳನ್ನ ಪುಡಿ ಪುಡಿ ಮಾಡಿ ಅವನ ಮನೆಯ ಮೆಟ್ಟಿಲುಗಳನ್ನ ಮಾಡ್ಕೊಂಡು ಅವಾಗ ಎಲ್ಲಿದ್ದ ನಿಮ್ಮ ದೇವರು ಹೇಳಿ ಎಲ್ಲಿದ್ದ? ಈಗ ನೀವು ನಮ್ಮ ಲಾರ್ಡ್ ಜೀಸಸ್ನ ನೋಡಿ, ಅವರಿಗೆ ರೋಗಿಗಳನ್ನ ಸಾವಿನಿಂದ ಬಡವರನ್ನ ಬಡತನದಿಂದ ಕಾಪಾಡೋ ಶಕ್ತಿ ಇತ್ತು. ಲಾರ್ಡ್ ಜೀಸಸ್ ಮೇಲೆ ಭರವಸೆ ಇದೆ, ಅವರು ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗ ಅನ್ನೋದು ನಮ್ಮಲ್ಲೇ ಅಡಗಿದೆ. ಈಗ ನಮ್ಮ ಲಾರ್ಡ್ ಜೀಸಸ್ ಮತ್ತು ನಿಮ್ಮ ಕೃಷ್ಣನ ನಡುವಿನ ವ್ಯತ್ಯಾಸ ನೋಡಿ. ಜೀಸಸ್ ಕೃಷ್ಣನ ಹಾಗೆ ಗೋಪಿಕೆಯರ ಜೊತೆ ಕುಣಿದ್ರ? ನಮ್ಮ ಜೀಸಸ್ ಕೃಷ್ಣನ ಹಾಗೆ ಬೆಣ್ಣೆ ಕದಿಯೋ ಕಲರ್ ಆಗಿದ್ರ? ಸರ್, ಅವ್ರು ಹಂಗ್ ಮಾಡ್ತಾ ಇದ್ರೆ ಅವ್ರನ್ನ ಯಾಕೆ ಸಾಯಿಸ್ತಾ ಇದ್ರು? ನನ್ ಮಾತಿನ ಅರ್ಥ, ಅವ್ರು ನಿಜವಾಗ್ಲು ದೇವ್ರೇ ಆಗಿದ್ರೆ ಮೀನು ಮಟ್ಟಿ ಯಾಕೆ ತಿಂತಾ ಇದ್ರು? ಸರ, ಯಾಕೆ ಕುಡಿತಾ ಇದ್ರು? ಏನು ಅಂದ್ರೆ ನಂಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ರೀ. ಈ ಸ್ಥಿತಿಲಿ ಮೆಟ್ಲತ್ ಬರೋ ಅವಶ್ಯಕತೆ ಏನಿತ್ತು? ಇವತ್ ದರ್ಜಿ ಬರ್ತಾ ಇದ್ದಾನೆ, ಪಾಪ 4 ದಿನದಿಂದ ಬಂದು ದುಡ್ಡು ಕೇಳ್ತಾ ಇದ್ದಾನೆ. ಇವತ್ತಿಲ್ಲ, ನಾಳೆ ಬರೋದು ಕೇಳು. ಇಲ್ಲ ರೀ, ನೀವು ದಿನ ಹೀಗೆ ಹೇಳ್ತೀರಾ, ಅವನಿಗಿವತ್ ಹಾಗೆ ಕಳಿಸೋದ್ ಬೇಡ ರೀ. ನನಗೊಂದು ಅರ್ಥ ಆಗ್ತಾ ಇಲ್ಲ, ದರ್ಜಿನ ಪ್ರತಿ ತಿಂಗಳು ಯಾಕೆ ಕರೆಸ್ಬೇಕು? ಇಷ್ಟು ರವಿಕೇನಾದ್ರೂ ಯಾಕೆ ಹೊಲಿಸ್ಕೊಂತೀಯ? ಒಂದಿನೂ ಹಾಕಿದ್ ನೋಡ್ಲಿಲ್ಲ. ದೇವ್ರಿಗೆ ಗೊತ್ತು ಈ ತಿಂಗಳ ಖರ್ಚುಗಳನ್ನ ಹೇಗ್ ನಿಭಾಯಿಸ್ತೀನಿ. ಇನ್ನೂ 2 ವಾರ ಅಣಿ ಬೇಕು, ಅಲ್ಲಿ ತರಕಾರಿ ಅಣಿನೂ ಕೊಡಲ್ಲ. ಹುಷಾರು ಅಪ್ಪಾಜಿ, ಸ್ಕೂಲ್ ಹೋಗೋ ಗೊತ್ತಾಗ್ತಿದೆ ನಂಗೆ. ಹಾ, ಈ ಚೀಟಿ ನಿಮ್ ಹೆಡ್ ಮಾಸ್ಟರ್ ಕೊಡು. ಹೆಡ್ ಮಾಸ್ಟರ್ಗ? ಹ್ಮ್, ಕೇಳಿಸ್ಕೋ. ಸರ್, ಐ ಬೆಗ್ ಟು ಇನ್ಫಾರ್ಮ್ ಯು ದಟ್ ಮೈ ಸನ್ ಡಬ್ಲ್ಯೂ ಎಸ್ ಸ್ವಾಮಿನಾಥನ್ ಆಫ್ ದ ಫಸ್ಟ್ ಫಾರ್ಮ್ ಎ ಸೆಕ್ಷನ್ ವಾಸ್ ಅಸಾಲ್ಟೆಡ್ ಬೈ ಎ ಸ್ಕ್ರಿಪ್ಚರ್ ಮಾಸ್ಟರ್ ಇನ್ ಎ ಫೆನಾಟಿಕಲ್ ರೇಜ್. I hear he is always most insulting and provoking in his references to the Hindu religion. It is bound to have a bad effect on the boys. I am also informed that when my son got up to have a few doubts cleared, he was roughly handled by the same teacher. His ears were still very red when he came home last evening. I hope you will be kind enough to rightly inquire into the matter and favor me with a reply. If not, I regret to inform you, I shall be constrained to draw the attention of the higher authorities to these unchristian practices. I have the honor to be, sir, to be your most obedient servant. W.T. Srinivasan, B.A. Advocate, Malgudi. Aga. Good morning, sir. Good morning. Ba, olage ba. ಅಪ್ಪಾಜಿ ನಿಮ್ಗೆ ಚೀಟಿ ಕೊಟ್ಟು ಕಳಿಸಿದ್ದಾರೆ. ಸ್ವಾಮಿನಾಥನ್, ನಾವಿಲ್ಲಿ ಯಾತಕ್ಕೋಸ್ಕರ ಇದ್ದೇವೆ ಅಂತ ಗೊತ್ತಿದೆಯಾ? ಇಲ್ಲ ಸರ್. ನಾವು ಇರುವುದು ನಿಮ್ಮೆಲ್ಲರನ್ನ ನೋಡ್ಕೊಳ್ಳೋಕ್ಕೋಸ್ಕರ, ತಿಳಿತಾ ಸ್ವಾಮಿ? ಸರ್. ತಂದೆಯವರಿಗೆ ತಿಳಿಸೋ ಮೊದಲು ನಮಗೆ ತಿಳಿಸಬೇಕಿತ್ತು.
ಈ ಚಿಕ್ಕ ವಿಷಯ ದೊಡ್ಡ ವಿಷಯ ಮಾಡುವುದಾ? ದಿಸ್ ಇಸ್ ವೆರಿ ಬ್ಯಾಡ್. ಇವತ್ತು ಸಂಜೆ ಬಾ, ನಿಮ್ಮ ತಂದೆಯವರಿಗೆ ಒಂದು ಚೀಟಿ ಬರೆದು ಕೊಡ್ತೇನೆ. ಸರಿ ಹೋಗು. ಈಗ ಹೇಳ ಸ್ವಾಮಿ, ಏನಾಯ್ತು? ಅವ್ನು ನಿಂಗೆ ಹೊಡೆದ್ನಾ? ಇಲ್ಲ ಇಲ್ಲ, ನೀನು ನಿಮ್ಮ ಅಪ್ಪಾಜಿಗೆ ಹೇಳ್ದೆ ಅಲ್ವಾ ಒಳ್ಳೆ ಕೆಲಸ ಮಾಡಿದೆ. ಏನು ಸ್ವಾಮಿಯಲ್? ಅವನ ಕೊಟ್ಟಿಂದ ವಾಸನೆ ಬರುತ್ತೆ. ನಾನು ದೇವರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡಕ್ಕೆ ಅವನಿಗೇನು ಹಾಕಿತ್ತು? ನನಗಂತೂ ಅದು ಖಂಡಿತ ಇಷ್ಟ ಆಗ್ಲಿಲ್ಲ. ನನಗೂನು ಈ ವಿಚಾರದಲ್ಲಿ ದೊಡ್ಡವ್ರನ್ನ ಮದ್ವೆ ತರಕ್ಕೆ ಹೋಗ್ಲೇಬಾರ್ದು. ಸ್ಕೂಲ್ ವಿಷಯ ಸ್ಕೂಲಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ನಾನೇ ಜಾಗದಲ್ಲಿ ಇದ್ದಿದ್ರೆ ನಮ್ಮ ಅಪ್ಪಾಜಿಗೆ ಹೇಳ್ತಾನೆ ಇರ್ಲಿಲ್ಲ. ಬದಲಾಗಿ ನಾನು ಎಷ್ಟ್ರ ಮೇಲೆ ಹಿಂಗ್ ಪಟ್ಲು ಬಿಸಾಕ್ಬಿಡ್ತಿದ್ದೆ. ಆದ್ರೆ ಮಣಿ, ನನ್ ಕಿವಿ ಟೊಮೆಟೊ ತರ ಕೆಂಪ್ಕಾಗಿ ಹೋಗಿತ್ತು. ಅಪ್ಪಾಜಿ ಹತ್ರ ಹೇಳ್ದಿದ್ರೆ ಹೇಗೇಳು? ಸರಿ ಪರವಾಗಿಲ್ಲ ಬಿಡು, ಆದ್ರೆ ಆ ಮೇಷ್ಟ್ರು ಇದನ್ನೆಲ್ಲ ಅವನ್ಗೊಂದ್ ಮಾತು ಹೇಳ್ಬಿಡು. ಇನ್ನೊಂದ್ಸರಿ ಈ ತರ ಏನಾದ್ರೂ ಮಾಡಿದ್ರೆ ನಾನು ಖಂಡಿತ ಅವನ್ ಕತ್ ಮುರಿದು ಹಾಕ್ಬಿಡ್ತೀನಿ. ಹೇ ರಾಜಂ, ರಾಜಂ, ರಾಜಮ್ಮ ಇವನ ಹೆಸರು ಬಲಾನ್ಕಾರ. ಅವನೇನೋ ಬ್ರಿಟಿಷ್ ಅವನು ಅನ್ಕೊಂಡ್ಬಿಟ್ಟಿದ್ದಾನೆ. ನಿಂಗ್ ಗೊತ್ತಾ ಇವರಪ್ಪ ಯಾರು ಅಂತ? ಡೆಪ್ಯೂಟಿ ಪೊಲೀಸ್ ಸೂಪರಿಂಟೆಂಡೆಂಟ್. ಆದ್ರೇನಂತೆ? ಅಲ್ಲ, ಹಂಗಂತ ಅವ್ನು ಬ್ರಿಟಿಷ್ ತರ ನಕರ ಮಾಡ್ಕೊಂಡು ಇಂಗ್ಲಿಷ್ ಅಲ್ಲೇ ಮಾತಾಡಿದ್ರೆ? ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ ಅವನು. ಅವನು ಮದ್ರಾಸ್ ಇಂಗ್ಲಿಷ್ ಸ್ಕೂಲಿಂದ ಬಂದಿಯಾನಲ್ಲ. ಬಂದಿದ್ರೆ ಏನಂತೆ? ಅಹಂಕಾರ ನೋಡೋದು. ಆದ್ರೆ ಅವನು ತುಂಬಾ ಬುದ್ಧಿವಂತ ಮಣಿ. ಒಂದ್ ಪೂರ್ತಿ ಟರ್ಮ್ ಕಳೆದ್ಮೇಲೂ ಕೂಡ 70% ಮಾರ್ಕ್ಸ್ ಸಿಕ್ಕಿದೆ ಅವನ್ಗೆ. ಆದ್ರೇನಂತೆ? ನಮ್ ಶಂಕರ್ಗೆ 90% ಮಾರ್ಕ್ಸ್ ಸಿಕ್ಕಿದೆ. ಇವನೇನಾದ್ರೂ ಅಹಂಕಾರದಿಂದ ಇಂಗ್ಲಿಷ್ ಮಾತಾಡ್ತಾನ? ನೋಡ್ ನೋಡ್ ಅವನ ಅಹಂಕಾರನ. ರಾಜಮ್ ಎಷ್ಟು ದೊಡ್ಡ ಮನುಷ್ಯ ಅಂತ? ಅವನತ್ರ ನಿಜವಾದ ಕೋಟು ಯೂನಿಫಾರ್ಮ್ ಇದೆ, ಅದು ಕಾಕಿದು. ಆದ್ರೆ ಕಾಕಿ ಹಾಕೊಂಡು ಏನ್ ಮಾಡ್ತಾನ ಅವನು? ಅವರಪ್ಪ DSP ಅಲ್ವಾ, ಪೊಲೀಸ್ನವರೆಲ್ಲ ಅವ್ರನ್ನ ನೋಡಿದ ತಕ್ಷಣ ಸಲಾಮ್ ಹೊಡಿತಾರೆ. ಜಿ ಅರೆ ವಾ, ಎಲ್ಲ ನಿಮ್ಮ ಅಜ್ಜಿನ ತರಾನೆ. ಸಬ್ ಮ್ಯಾಜಿಸ್ಟ್ರೇಟ್ ಆಗಿದ್ರಿ ಇವರು, ಎಲ್ಲ ಪೊಲೀಸ್ನವರು ಅವ್ರು ನೋಡ್ತಾನೆ ಹೆದರ್ಕೋತಿದ್ರು. ದೊಡ್ಡ ದೊಡ್ಡ ಡಾಕುಗಳೆಲ್ಲ ಭಯ ಪಡ್ತಾ ಇದ್ರು. ಒಂದ್ಸಾರಿ 200 ಡಾಕುಗಳನ್ನ ಹಿಡಿದ ಹಾಕಿದ್ರು. ಯಾವಾಗ ಅವ್ರನ್ನ ಇವ್ರು ಹಿಡ್ದಾಕ್ಬಿಟ್ರು, ಇಷ್ಟು ದೊಡ್ಡ ಮೆಡ್ಲ್ ಸಿಕ್ಕಿತ್ತು ಇವ್ರಿಗೆ ಚಿನ್ನದ್ದು. ನಿನ್ನತ್ತೆ ಮದ್ವೆಯಲ್ಲಿ ನಾನು ಅದನ್ನ ಮುರಿಸ್ಬಿಟ್ಟು, ಇಲ್ಲ ಇಲ್ಲ, ನಿನ್ನತ್ತೆ ಮದ್ವೆಯಲ್ಲ, ನಿಮ್ಮಪ್ಪನ ಮದ್ವೆಯಲ್ಲೇ ಅನ್ಸುತ್ತೆ ಅದನ್ನ ಮುರಿಸಿ 4 ಬಳೆಗಳನ್ನ ಮಾಡಿಸಿದ್ದೆ. ಸೊ ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ರು. ನಡಿ ನಡಿ ಆಡೋಣ. ಅರೆ ಸೇರಿಸ್ಕೊಡ್ರು ನನ್ನನ್ನು ಆಟಕ್ಕೆ. ಆಗಲ್ಲ, ಜಾಗ ಇಲ್ಲ. ಕೆಲವರು ಬಾಲ ತರ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಾಲ? ಹಾ, ಈಗ ಬಾಲದ ಮಾತು ಯಾಕೆ ತೆಗ್ದೆ ನೀನು? ನಂಗಿಷ್ಟ, ನಿಂಗೇನು? ನಿನ್ ಬಗ್ಗೆ ಏನ್ ಮಾತಾಡ್ತಿಲ್ವಲ್ಲ ಸೋಮು. ನಮ್ಮಲ್ಲಿ ನೀನ್ ಯಾರಿಗೋ ಬಾಲ ಅಂದ್ಯಾ? ಇರ್ಬೋದು ಕಣ. ಬಾಲ ಅಂದ್ರೆ ಯಾವ್ದು?
ನಾಯಿ ಮತ್ತೆ ಕತ್ತೆಯಿಂದ ಒಂದು ದೊಡ್ಡ ವಸ್ತು ನೇತಾಡತ್ತಲ್ಲ ಆ ಬಾಲ ಇವನು. ಸೋಮು ನಿಂತ್ಕೊಳ. ಸೋಮು ಸೋಮು ನಿಂಗೇನಾಯ್ತು? ನಂಗೇನು ಆಗಿಲ್ಲ ಸ್ವಾಮಿ, ಆದ್ರೆ ನಿನ್ನೊಂದು ಹೊಸ ಹೆಸರು ಸಂಪಾದನೆ ಮಾಡಿದ್ಯಾ, ಬಾಲ, ರಾಜಂ ಬಾಲ. ಈಗ ನಾವೆಲ್ಲ ಯಾರು ಬೇಕಾಗೇ ಇಲ್ಲ ನಿಂಗೆ. ಇಲ್ಲ ಕಣ, ಆತರ ಅಲ್ಲ ಕಣ ಸೋಮು. ಸ್ವಾಮಿ, ಎಲ್ರೂ ಡಿ ಎಸ್ ಪಿ ಮಕ್ಕಳೇ ಆಗಕ್ ಸಾಧ್ಯನಾ? ಸತ್ತೋಗಿದ್ರೆ ಸಾಕು. ಇಲ್ಲಿ ತುಂಬಾ ಆಳ ಇದೆ ಅಲ್ಲ? ಹ್ಮ್, ತುಂಬಾ ಆಳ ಇದೆ. ಏಕೆ? ಆ ರಾಜಮ್ ಇದನಲ್ಲ, ಅವನ ನೀರೊಳಗೆ ಬಿಸಾಕ್ಬೇಕು ಅಂತಿದ್ದೀನಿ. ಪಚಾಕ್, ಅವ್ರ ತಂದೆ ಯಾರು ಅಂತ ಗೊತ್ತೇನೋ ನಿಂಗೆ? ಡಿ ಎಸ್ ಪಿ ಕಣೋ, ಡಿ ಎಸ್ ಪಿ. ಆದ್ರೆ ಏನಂತೆ, ಒಂದಿನ ಅವನ್ ಕೈ ಕಾಲನ್ನ ಇದೇ ಗದೆಯಿಂದ ಒಡೆದು ಮುರಿದಾಕ್ಬಿಡ್ತೀನಿ. ಆ ಪೊಲೀಸ್ನವರು ನಿಜವಾಗ್ಲೂ ಒಳ್ಳೆಯವರಲ್ಲ ಮಣಿ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಅವರಿಂದ ಎರಡಡಿ ಖಂಡಿತ ದೂರ ಇರ್ತಿದ್ದೆ. ನೀನು ನನ್ ಜಾಗದಲ್ಲ, ಒಳ್ಳೇದೇ ಆಯ್ತು ನಾನ್ ನಿನ್ ಜಾಗದಲ್ಲಿ ಇಲ್ದೇ ಇದ್ದಿದ್ದು. ಹೇದ್ರು ಪುಕ್ಲ, ಎರಡ್ ಕಾಸ್ದು ಧೈರ್ಯ ಇಲ್ಲ ನಿನ್ ಮುಖಕ್ಕೆ. ಆಮೇಲೆ ಇತ್ತೀಚೆಗೆ ಆ ರಾಜ ಹಿಂದೆ ಮುಂದೆನೆ ಸುತ್ತಾ ಇರ್ತೀಯ ನೀನು, ನೆನ್ಪಿಟ್ಕೋ. ಅವನ್ ಜೊತೆ ನೀನೇನಾದ್ರೂ ಇರೋದ್ ನೋಡಿದ್ರೆ ನಿನ್ ಕಿವಿ ಕುಯ್ದಾಕ್ಬಿಡ್ತೀನಿ, ಗೊತ್ತಾಯ್ತಾ? ಮಣಿ, ನೀ ನನ್ ತಪ್ಪು ತಿಳ್ಕೊಂಡಿದ್ಯಾ? ನಾನೇನು ಅವನ ಹತ್ರ ಹೋಗಲ್ಲ, ನನ್ ಸ್ನೇಹಿತ ನೀನು, ಅವನಬ್ಬ ದುರಹಂಕಾರಿ. ಇವ ಡ್ರಾಯಿಂಗ್ ಕ್ಲಾಸ್ ಅಲ್ಲ, ಅವನ ಜೊತೆ ಏನೋ ಮಾಡ್ತಿದ್ದೆ ನೀನು. ನಾನೇನು ಹೋಗಿರ್ಲಿಲ್ಲ ಅವನ ಹತ್ರ, ಅವನೇ ಬಂದಿದ್ದ ನನ್ನ ಹತ್ರ ಪೆನ್ಸಿಲ್ ಶಾರ್ಪ್ನರ್ ಕೇಳಕ್ಕೆ. ನಿಜವಾಗ್ಲೂ ನಾನೇನು ಕೊಡ್ಲಿಲ್ಲ ಅವನ್ಗೆ, ಹೇಳ್ದೆ ಹೋಗು ಅಂಗಿಲ್ ತಗೋ ಹೋಗು ಅಂತ. ಮಣಿ 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 ನಿಂತ್ಕೊಳ್ಳೋ. ನೀನೆಲ್ಲಿ, ಆ ರಾಜಮೇಲಿ? ನೀನ್ ನನಗೆ ಎಲ್ರಿಗಿಂತ ತುಂಬಾ ಹಳೆ ಸ್ನೇಹಿತ ಕಣೋ, ಗುರುನು. ರಾಜಂ ಯಾರಿಗ್ ಬೇಕೇಳು? ಹ್ಮ್, ಅದನ್ ತಂದ್ಯಾ? ಏನ ಅದು? ಯಾವ್ದು? ನಿಂಬೆ ಉಪ್ಪಿನಕಾಯಿ ಕಣೋ. ಇವತ್ ಯಾಕೋ ತರ್ಲಿಲ್ಲ? ನಾನ್ ನಿನ್ ಕಾಲಿಗೆ ಬೀಳ್ತೀನಿ ಕಣೋ. ಇವತ್ ಪೂರ್ತಿ ದಿನ ಅಮ್ಮ ಅಡ್ಗೆ ಮನೇಲೇ ಇದ್ರು. ನೀನಂತೂ ಎದುರು ಪುಕ್ಲ ಕಣೋ. ಈ ಕೇಳು, ನಂಗ ರಾಜಂ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಆದ್ರೆ ನಮ್ಮಿಬ್ರು ಮಧ್ಯ ನಿನ್ ಮಧ್ಯಸ್ಥಿಕೆ ವಹಿಸ್ಬೇಕಾಗತ್ತೆ. ನಾನಾ ಮಧ್ಯಸ್ಥಿಕೆನಾ? It has only
1/8 of the total area of the British Isles. The northwestern part and the western part of Denmark are sandy. The other part are level and fertile. The people have planted pine trees and grass to prevent the wind from bringing sand to the eastern part. The total area of Denmark is about 27,000 square miles. How many children? 27,000. Huh, good. Let me turn to Spain. Spain is similar to India in a lot of respect, especially the climate. Rajam, nainan maga antide. That is a temperate and oceanic climate. Lisbon is the capital of Spain. Swami, sumne ninang tondre kodbeda. Swaminathan, ednintko. Nine ednintko. Lisbon yaduk prasiddhi agide. Lisbon, Spain rajadhani alva, adikke. Hage Hindustanada havamanad bagge ninigen gottu helo. ಬೇಸಿಗೆಯಲ್ಲಿ ತುಂಬಾ ಶೆಕೆ ಇರುತ್ತೆ ಸರ್, ಚಳಿಗಾಲದಲ್ಲಿ ಚಳಿ. ಬೆಂಚ್ ಮೇಲೆ ನಿಂತ್ಕೋ, ಬೆಂಚ್ ಮೇಲೆ ಎದ್ ನಿಂತ್ಕೋ. ಮಕ್ಕಳೇ, ನಾವೆಲ್ಲಿದ್ವಿ? ನ್ಯೂಜಿಲೆಂಡ್ ಸರ್. ನ್ಯೂಜಿಲೆಂಡ್ ಆಲ್ಸೋ ರಿಮೈನ್ಡ್ ಅನ್ಎಕ್ಸ್ಪ್ಲೋರ್ಡ್ ಫಾರ್ ಸೆಂಚುರೀಸ್. ನ್ಯೂಜಿಲೆಂಡ್ ಲೈಸ್ ಈಸ್ಟ್ ಆಫ್ ಆಸ್ಟ್ರೇಲಿಯಾ ಇನ್ ದ ಪೆಸಿಫಿಕ್ ಓಷನ್ ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಇನ್ ದ ಸೌತ್ ಟೆಂಪರೇಟ್ ಝೋನ್. ಸ್ವಲ್ಪ ನಿಧಾನ ಕೇಳಿ ಸರ್, ಏನು ಅರ್ಥ ಆಗ್ತಾ ಇಲ್ಲ. ನಿಧಾನಕ್ಕೆ ನಿಧಾನ. ದ ಕಂಟ್ರಿ ಕಂಪ್ರೈಸಸ್ ಆಫ್ ಟೂ ಲಾರ್ಜ್ ಐಲ್ಯಾಂಡ್ ಅಂಡ್ ಅ ನಂಬರ್ ಆಫ್ ಸ್ಮಾಲರ್ ಐಲ್ಯಾಂಡ್ಸ್. Understand? Good. The cook seat separates the north and the south island. Inner makmal topi. Ningansa? Ningansa? Yav nai ganmana ide? Yav nai ganmana? Dhairya idre sabit martorso. Dhairya idre sabit martorustya? Hege? ಹೇಗೆ? ನಾಳೆ ಸಂಜೆ ನಲ್ಲಪ್ಪ ಅವ್ರ ಮನೆ ಹಿಂದೆ ನದಿ ಇದೆಯಲ್ಲ, ಅಲ್ಲಿಗೆ ಬರ ಕೇಳು. ನಲ್ಲಪ್ಪ? ಹಾ, ಅಲ್ಲೇ ಬಾ. ಯಾಕೆ ಯಾಕೆ ನನ್ನನ್ನು ಎದುರಿಸೋಕೆ ನಿನ್ ಕೈಲಿ ಆಗುತ್ತೋ ಇಲ್ವೋ ಅಂತ ನೋಡೋದಿಕ್ಕೆ ಚೂರ್ ಚೂರ್ ಮಾಡಾಕ್ಬಿಡ್ತೀನಿ. ನೀನ್ ನದಿ ಹತ್ರ ನಾಳೆ ಬರ್ತೀಯಾ ಅಲ್ವಾ? ನಿಮ್ ಜೊತೆ ಪೊಲೀಸರನ್ನ ಕರ್ಕೊಂಬರೋದಿಲ್ಲ ತಾನೇ? ಪೊಲೀಸ್ನ ಕರ್ಕೊಂಬರ್ಲಿ? ಒಂದ್ ವೇಳೆ ನಿಂಗೇನಾದ್ರು ಆದ್ರೆ ನಿಮ್ ಡಿಎಸ್ಪಿ ಅಪ್ಪಂಗ್ ಹೇಳಲ್ಲ ತಾನೇ ನೀನು? ಏಯ್, ಏನ್ ಮಾತಾಡ್ತಾ ಇದೀಯಾ? ಅವ್ರಿಗೆ ಹೇಳಿ ನಾನು. ಆಣೆ ಇಟ್ಟಳು ಭೂಮಿ ತಾಯಿ ಮೇಲೆ. ಹ್ಞೂ, ಆಣೆ. ನಾಳೆ ಸಂಜೆ ನದಿ ಹತ್ರ ಬಾ. ಹಾ ಹಾ, ಅಲ್ಲಿಗೆ ಬರ್ತೀನಿ. ಬರ್ಲಿ ಇರೋವನು, ಕೈ ಕಾಲು ಮುರಿದು ನದಿಗೆ ಬಿಸಾಕ್ಬಿಡ್ತೀನಿ. ರಾತ್ರಿ ಅವನ್ ದೆವ್ವ ಆಗಿ ಬಂದು ನಿಂಗೇನಾದ್ರೂ ತೊಂದರೆ ಕೊಟ್ರೆ? ಹಾ, ಇದ್ರೂ ಇರ್ಬೋದು. ನಮ್ಮ ಅಜ್ಜಿ ಸತ್ಮೇಲೆ ನಾನು ಒಬ್ಬನೇ ಮಲ್ಕೋತಾ ಇರೋದು. ಅದಕ್ಕೆ ಅವನ ನದಿಗೆ ಸಿಬೇಡ ಅಂದಿದ್ದು. ಸರಿ, ಕೈ ಕಾಲು ಮುರಿದಾಕ್ಬಿಡ್ಲ. ಬಂದಿದ್ದೀನ್ ತಯಾರಾಗಿ. ಯಾಕೆ ಲೈಟ್ ಮಾಡಿದೆ? ರೆಡಿನಾ? ಹಾ, ನಡಿ ಶುರುನ. ಡಮ್ಮನ್ನಿದ್ ಕೇಳಿಸ್ತಾ? ಆದ್ರೂ ನನ್ ಜೊತೆ ನಿನ್ ಜಗಳಕ್ ಬಂದ್ರೆ ಈಗ ನಾ ಹಾರ್ಸ ಗುಂಡು ನಿನ್ ತಲೆಗ್ ಬಂದ್ಬಿಡತ್ತೆ. ಅಬ್ಬಾ, ಇದ್ ಮೋಸ ಅಲ್ವಾ? ನನ್ನ ಹತ್ರ ಬಂದೂಕ ಇಲ್ಲ, ಬರೀ ಕೈಯಲ್ಲಿ ಹೊಡೆದಾಡ್ಬೇಕು ಅಂತ ನಾನು ಬಂದಿದ್ದು. ಮತ್ ಗದೆ ಯಾಕೆ ತಂದೆ? ನೆನ್ನೆ ಗದ್ದೆ ತರ್ತೀನಿ ಅಂತ ಹೇಳಿದ್ಯಾ? ನಾನ್ ನಿಮ್ಗೆಲ್ಲ ಏನ್ರ ಮಾಡಿದೀನಿ, ಯಾಕೆ ನನ್ನ ಹತ್ರ ನೀವ್ ಜಗಳಕ್ ಬರ್ತೀರಾ? ನೆನ್ನೆ ನೆನ್ನೆ ನೀ ನನ್ಗೆ ಮೋಸಗಾರ ಅಂತ ಹೇಳಿದ್ದೆ. ಅದು ಸುಳ್ಳು. ಸುಳ್ಳ? ಹಾ. ಅಲ್ಲ, ನೀನ್ ಇಷ್ಟಕ್ಕೆ ಸಿಟ್ಟಾಗ್ಬಿಟ್ರೆ ನೋಡು, ನಿಮ್ ಸ್ನೇಹ ಬೆಳ್ಸಕ್ಕೆ ನಂಗ್ ತುಂಬಾ ಇಷ್ಟ ಇದೆ. ನನ್ಗೂನು ನನ್ಗೂನು. ಒಂದ್ ನಿಮಿಷ. ಇತ್ತಗೋ. ಏನೋ ಇದು? ನಿಂಬೆ ಉಪ್ಪಿನಕಾಯಿ. ನಿಂಬೆ ಉಪ್ಪಿನಕಾಯ? ಇತ್ತಗೋ. ನಡಿ ನಡಿ ನಡಿ.
ಮಣಿ, ಉಪ್ಪಿನಕಾಯಿ ಜಾಸ್ತಿ ತಿನ್ನಕ್ ಹೋಗ್ಬೇಡ. ನೀನ್ ಹೊಟ್ಟೆ ಒಳಗಡೆ ನಿಂಬೆ ಹಣ್ಣ ಗಿಡ ಹುಟ್ಬಿಡತ್ತೆ.